ಸ್ವಾಮಿ ಹತ್ಯೆ ಆರೋಪಿ ಪವಿತ್ರಾ ಗೌಡ ಮನೆಯಲ್ಲಿ ಮಹಜೂರು ಮುಂದುವರೆದಿದೆ ಕೊಲೆ ದಿನ ಪವಿತ್ರ ಧರಿಸಿದಂಥ ಬಟ್ಟೆ ಚಪ್ಪಲಿಗಾಗಿ ಕಾಕಿ ಶೋಧ ಕಾರ್ಯವನ್ನು ನಡೆಸಿದೆ ಈ ಸಂದರ್ಭದಲ್ಲಿ ಅಂದರೆ ಕೊಲೆ ಸಂದರ್ಭದಲ್ಲಿ ಯಾವ ಬಟ್ಟೆ ಯಾವ ಶೂ ಅನ್ನು ಅಥವಾ ಚಪ್ಪಲಿಯನ್ನು ಧರಿಸಿದ್ರು ಅದಾದ ಬಳಿಕ ಏನಾದರೂ ಬದಲಾಯಿಸಿದ್ರ ಮನೆಗೆ ಬಂದ ತಕ್ಷಣ ಬಟ್ಟೆ ಬದಲಾಯಿಸಿ ಮತ್ತು ಚಪ್ಪಲಿ ಬದಲಾಯಿಸಿ ಆ ಚಪ್ಪಲಿಯನ್ನು ಅಕಸ್ಮಾತ್ ಎಸಿದ್ರ ಅಥವಾ ಅಲ್ಲೇ ಇದೆಯಾ ಸಿ ಸಿ ಟಿ ವಿಯಲ್ಲಂತೂ ಒಂದಷ್ಟು ರೆಕಾರ್ಡ್ ಆಗಿರುತ್ತೆ ಹೋಗುವಂಥ ಸಂದರ್ಭದಲ್ಲಿ ಯಾವ ಬಟ್ಟೆ ಮತ್ತು ಚಪ್ಪಲಿ ಧರಿಸ್ಕೊಂಡು ಹೋಗಿದ್ರು ಅಂತ ಹಾಗಾಗಿ ಮಹಾಜರು ಮಾಡೋದಕ್ಕೆ ಒಂದಾಗಿದ್ದಾರೆ ರೇಣುಕಾಸ್ವಾಮಿ ಮೇಲೆ ಮೊದಲು ಹಲ್ಲೆ ಮಾಡಿದ್ದೆ ಪವಿತ್ರ ಗೌಡಾನ ಅನ್ನುವಂತ ಅನುಮಾನ ಕೂಡ ಇದೆ ಯಾಕೆಂದ್ರೆ ಶಡ್ಗೆ ಕರೆ ತಂದ ತಕ್ಷಣ ಪವಿತ್ರ ಗೌಡ ಕಾಲಿಗೆ ಬಿದ್ದು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರು ಕೂಡ ರೇಣುಕಾ ಸ್ವಾಮಿಗೆ ಬಿಡ್ಲಿಲ್ಲ ಹಲ್ಲೆ ಮಾಡಿದ್ರು ಅನ್ನುವಂತ ಆರೋಪ ಇದೆ ಹಾಗಿದ್ರು ಕೂಡ ಚಪ್ಪಲಿಯಿಂದ ಪವಿತ್ರ ಗೌಡ ಹೊಡೆದಿದ್ರಂತೆ ಅದರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ ಹಾಗಾಗಿ ಆಗ ಪವಿತ್ರ ಧರಿಸಿದ್ದಂಥ ಚಪ್ಪಲಿ ಯಾವುದು ಯಾವ ಚಪ್ಪಲಿ ಹಾಕ್ಕೊಂಡಿದ್ರು ಅನ್ನೋದನ್ನು ಕೂಡ ಪತ್ತೆ ಮಾಡೋದಕ್ಕೆ ಅಂತ ಸೀಸ್ ಮಾಡೋದಕ್ಕೆ ಅಂತ ಪೊಲೀಸರು ಈಗ ಸ್ಥಳ ಮರು ನಡೆಸ್ತಾ ಇದ್ದಾರೆ ಪವಿತ್ರ ಮನೆಯಲ್ಲಿ ಅಲ್ಲೆ ನಂತರ ನೇರವಾಗಿ ತಮ್ಮ ಮನೆಗೆ ಪವಿತ್ರ ಗೌಡ ಹೋಗಿದ್ರು ಹೀಗಾಗಿ ಆರ್ ಆರ್ ನಗರದಲ್ಲಿರುವಂತಹ ಪವಿತ್ರ ಗೌಡ ನಿವಾಸದಲ್ಲಿ ಪೊಲೀಸರು ಮಹಜೂರು ಮಾಡ್ತಾ ಇದ್ದಾರೆ ಆಕೆ ಅವತ್ತು ಧರಿಸಿದ್ದಂತಹ ಬಟ್ಟೆ ಯಾವುದು ಯಾವ ಚಪ್ಪಲಿ ಧರಿಸ್ಕೊಂಡಿದ್ರು ಯಾಕೆಂದ್ರೆ ಹಲ್ಲೆ ಮಾಡಿರುವಂಥದ್ದು ಚಪ್ಪಲಿಯಿಂದಾನೆ ಅಂತ ಮಾಹಿತಿ ಕೇಳಿ ಬಂದಿರೋದ್ರಿಂದ ಆ ಚಪ್ಪಲಿ ಯಾವುದು ಅಂತ ಪತ್ತೆ ಹಚ್ಚೋದಕ್ಕೆ ಕೂಡ ಪೊಲೀಸರು ಮುಂದಾಗ್ತಾ ಇದ್ದಾರೆ ಆ ಸ್ಥಳದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಚಪ್ಪಲಿ ಧರಿಸ್ಕೊಂಡಿದ್ರಲ್ಲ ಅದರ ಸಿ ವಿ ಅದೇ ರೀತಿಯಾಗಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥದ್ದು ಇರ್ಬೋದು ಮನೆಯಿಂದ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ರೆಕಾರ್ಡ್ ಆಗಿರುವಂಥ ದೃಶ್ಯ ಇದೆಲ್ಲವನ್ನ ಕೂಡ ಕಲೆ ಹಾಕಿ ತಾಳೆ ಹಾಕಿ ನೋಡಲಾಗುತ್ತೆ ಅದೇ ಚಪ್ಪಲಿನ ಅದೇ ಬಟ್ಟೆನ ಅಂತ ಹಾಗಾಗಿ ಸ್ಥಳ ಮಹಜರಿಗೆ ಮುಂದಾಗಿದ್ದಾರೆ ಈ ಸ್ಥಳ ಮಹಜರು ಸಂದರ್ಭದಲ್ಲೂ ಕೂಡ ಏನಾದರೂ ಸಾಕ್ಷಿಗಳು ಲಭ್ಯವಾಗ್ತಾವ ಅವತ್ತು ಧರಿಸಿದಂತಹ ಬಟ್ಟೆ ಹಾಗೂ ಚಪ್ಪಲಿ ಸಿಗುತ್ತಾ ಅದನ್ನು ಕೂಡ ನೋಡಬೇಕಾಗುತ್ತೆ ಎಸಿಗಾಗಲೇ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಶೆಡ್ ಇರ್ಬೋದು ಅದೇ ರೀತಿಯಾಗಿ ಚಿತ್ರದುರ್ಗದಲ್ಲಿ ಆತನ ಕಿಡ್ನ್ಯಾಪ್ ಮಾಡಿರುವಂಥ ಜಾಗ ಇರ್ಬೋದು ಇತ್ತ ಆರೋಪಿಗಳ ನಂದೀಶ್ ದೀಪಕ್ ಮನೆ ಇರ್ಬೋದು ಮತ್ತೆ ಎ ಟು ಆರೋಪಿ ಆಗಿರುವಂಥ ದರ್ಶನ್ ಮನೆ ಇರ್ಬೋದು ಇತ್ತ ಪವಿತ್ರ ಗೌಡ ಎ ಒನ್ ಆರೋಪಿ ಆಗಿರುವಂಥ ಪವಿತ್ರ ಗೌಡ ಮನೆಗೂ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಮಾಡೋದಕ್ಕೆ ಅಂತ ಪೊಲೀಸರು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಪವಿತ್ರ ಮನೆಗ್ ಕೂಡ ತೆರಳಿದ್ದಾರೆ ಪವಿತ್ರ ಮನೆಯಲ್ಲಿ ಈಗಾಗಲೇ ಈ ಹಲ್ಲೆಗೆ ಸಂಬಂಧಪಟ್ಟಂತೆ ಮೊದಲು ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದು ಪವಿತ್ರಾನೇ ಚಪ್ಪಲಿ ಏಟ್ ಕೊಟ್ಟಿದ್ರು ಅನ್ನುವಂಥ ಮಾಹಿತಿ ಇದೆಯಲ್ಲ ಹಾಗಾಗಿ ಆ ಮನೆಯಿಂದ ಹೊರಡುವಂಥ ಸಂದರ್ಭದಲ್ಲಿ ಅಂದರೆ ಮೊದಲು ರೇಣುಕಾ ಸ್ವಾಮಿಯನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡು ಬಂದ ತಕ್ಷಣ ದರ್ಶನ್ ಮನೆಗೆ ಹೋಗ್ತಾರೆ ದರ್ಶನ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಪವಿತ್ರ ನಾನು ಇಬ್ರು ಕೂಡ ಆ ಶೆಡ್ಗೆ ಬರ್ತೀವಿ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಹೋಗಿ ಅಂತ ದರ್ಶನ್ ಸೂಚನೆ ಕೊಟ್ಟಿದ್ರಂತಲ್ಲ ಆ ಸೂಚನೆ ಮೇರೆಗೆ ಶೆಡ್ಗೆ ಹೋಗಿರುವಂಥದ್ದು ಅದಾದ ಬಳಿಕ ಪವಿತ್ರ ಹಾಗೂ ದರ್ಶನ್ ಶೆಡ್ಗೆ ಹೋದ್ರಲ್ಲ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ಯಾವ ಬಟ್ಟೆಯನ್ನು ಧರಿಸ್ಕೊಂಡು ಹೋಗಿದ್ರು ಯಾವ ಚಪ್ಲಿ ಹಾಕ್ಕೊಂಡು ಹೋಗಿದ್ರು ಯಾಕೆಂದ್ರೆ ಹಲ್ಲೆಗೆ ಬಳಸಿರುವಂಥದ್ದು ಪವಿತ್ರ ಗೌಡ ಚಪ್ಲಿಯನ್ನು ಅಂತ ಮಾಹಿತಿ ಲಭ್ಯ ಆಗಿರೋದ್ರಿಂದ ಆ ಚಪ್ಪಲಿಯನ್ನು ಕೂಡ ಪತ್ತೆ ಮಾಡಿ ಸೀಸ್ ಮಾಡಲಾಗುತ್ತೆ ಆ ಚಪ್ಪಲಿಯನ್ನು ಕೂಡ ಸಂಗ್ರಹ ಮಾಡ್ಕೊಂಡು ಹೋಗಲಾಗುತ್ತೆ ಹೀಗಾಗಿ ಪವಿತ್ರ ಗೌಡ ಮನೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಲಭ್ಯವಾಗ್ಬೋದು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಅದೇ ರೀತಿಯಾಗಿ ಮೂವತ್ತು ಲಕ್ಷ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅಂದರೆ ಮೂವತ್ತು ಲಕ್ಷ ಕೊಟ್ಟು ಡೀಲ್ ಮಾಡುವ ಮೂಲಕ ಈ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಹಣ ಕೊಡೋದಕ್ಕೆ ಅಂತ ಡಿಸ್ಕಷನ್ ಮಾಡಿದ್ರಲ್ಲ ಆ ಮೂವತ್ತು ಲಕ್ಷ ಕೂಡ ಪವಿತ್ರ ಗೌಡರಿಂದೇ ಕೊಡ್ಲಾಗಿತ್ತು ಅನ್ನುವಂಥದ್ದು ಕೂಡ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಮತ್ತು ಸಿ ಸಿ ಟಿ ವಿ ಫುಟೇಜ್ ಇರ್ಬೋದು ಮತ್ತು ಈ ಒಂದು ಮನೆಯಲ್ಲಿ ಆ ಸಂದರ್ಭದಲ್ಲಿ ಯಾರಾದರೂ ಇದ್ರಾ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಈ ಲೈವ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪಟೇಲ್ ಈಗಾಗಲೇ ಎ ಟು ಆರೋಪಿ ಆಗಿರುವಂತಹ ದರ್ಶನ್ ಮನೆಯಲ್ಲೂ ಕೂಡ ಮಹಜರು ಮಾಡ್ಲಾ ಮಾಡಲಾಗಿದೆ ಅಲ್ಲೂ ಕೂಡ ಒಂದಷ್ಟು ವಸ್ತುಗಳನ್ನ ಪೊಲೀಸರು ಪತ್ತೆ ಮಾಡಿ ಸಂಗ್ರಹ ಮಾಡ್ಕೊಂಡು ಬಂದಿದ್ದಾರೆ ಈತ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ಥಳ ಮಹಜರಿಗೆ ಬಂದಿದ್ದಾರೆ ಅದರಲ್ಲೂ ಕೂಡ ಹಲ್ಲೆ ಮಾಡಿದ್ದು ಮೊದಲು ಪವಿತ್ರ ಗೌಡನೇ ಚಪ್ಪಲಿಯಿಂದ ಹೊಡೆದಿದ್ರು ಅನ್ನುವಂತ ಆರೋಪ ಕೂಡ ಇದೆ ಹಾಗಾಗಿ ಈಗಾಗಲೇ ಪೊಲೀಸರು ಅಲ್ಲಿಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಎಷ್ಟು ಹೊತ್ತು ಆಗ್ಬಹುದು ಅಂತ ಸ್ಥಳ ಮಹಜರಿಗೆ ಸಂಪರ್ಕ ಮತ್ತೆ ಸಾಧ್ಯ ಮಾಡ್ತೀವಿ ಈಗಾಗಲೇ ಸ್ಥಳ ಮಹಜರಿಗೆ ಅಂತ ಪೊಲೀಸರು ಪವಿತ್ರ ಗೌಡರನ್ನು ಕರ್ಕೊಂಡು ಪವಿತ್ರ ಗೌಡ ನಿವಾಸಕ್ಕೆ ತೆರಳಿದ್ದಾರೆ ಪವಿತ್ರ ಗೌಡ ಈ ಒಂದು ಕೇಸ್ನಲ್ಲಿ ಎ ಒನ್ ಆರೋಪಿ ಆಗಿರುವಂಥದ್ದು ಯಾಕೆಂದರೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸೂತ್ರಧಾರಿಯೇ ಪವಿತ್ರ ಎನ್ನುವಂಥದ್ದು ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರಿಗೆ ಪವಿತ್ರ ಗೌಡ ಮನೆಗೆ ಪೊಲೀಸರು ತೆರಳಿದ್ದಾರೆ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಸಂತೋಷ್ ಸಂತೋಷ್ ಈಗಾಗಲೇ ಸ್ಥಳ ಮಹಜರಿಗೆ ಸಂಬಂಧಪಟ್ಟಂತೆ ಒಂದು ಕಡೆ ಶೆಡ್ನಲ್ಲಿ ಅದೇ ರೀತಿಯಾಗಿ ಚಿತ್ರದುರ್ಗ ಕಿಡ್ನ್ಯಾಪ್ ಸ್ಪಾಟ್ ಇರಬಹುದು ಮತ್ತೆ ಎ ಟು ಆರೋಪಿ ಆಗಿರುವಂಥ ದರ್ಶನ್ ಮನೆಯಲ್ಲೂ ಕೂಡ ಸ್ಥಳ ಮಹಜರಾಗಿದೆ ಆಗಿದೆ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಸ್ಥಳ ಮಹಜರಿಗೆ ಪೊಲೀಸರು ಮುಂದಾಗಿದ್ದಾರೆ ಇನ್ನು ಎಷ್ಟೊತ್ತು ಟೈಮ್ ತೆಗೆದುಕೊಳ್ಳುತ್ತೆ ಅಂತ ಸ್ಥಳ ಮಹಜರಿಗೆ ಸೊಕೆ ಅದು ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿದ್ದು ಅವರು ಎಷ್ಟೊತ್ತು ಬೇಕಾದರೂ ಮಾಡುವುದು ಡಿಪೆಂಡ್ಸ್ ಅವರಿಗೆ ಕಲೆ ಹಾಕಿರುವಂಥ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಅವ್ರು ಮಾಜರನ್ನು ಮಾಡಬೇಕಾಗುತ್ತೆ ಕೇಸ್ನ ಯಾವ ರೀತಿಯಾಗಿ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಬಂದಿರ್ತಾರೆ ಅದ್ರ ಮೇಲೆ ಅವರು ಒಂದು ತನಿಖೆಯನ್ನು ಮಾಜರನ್ನು ಮಾಡ್ತಾ ಹೋಗ್ತಾರೆ ಸೊ ಅಂದರೆ ಇಡೀ ಪ್ರಕರಣದಲ್ಲಿ ಯಾರ್ಯಾರು ಆ ಮನೆಗೆ ಹೋಗಿದ್ರು ಏನೆಲ್ಲ ಆಯಿತು ಅಲ್ಲಿ ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡಲಾಯಿತು ಇವೆಲ್ಲವನ್ನೂ ಕೂಡ ತನಿಖಾಧಿಕಾರಿ ಮಾಹಿತಿಯನ್ನು ಕಲೆ ಹಾಕ್ತಾರೆ ಅದನ್ನು ಆಧಾರವಾಗಿ ಇಟ್ಕೊಂಡು ಸಿಕ್ಕಿದಂಥ ಸಾಕ್ಷಾಧಾರಗಳು ಇವೆಲ್ಲವನ್ನೂ ಇಟ್ಕೊಂಡು ಇಲ್ಲಿ ಆರೋಪಿಗಳು ನೀಡಿದಂಥ ಹೇಳಿಕೆ ಅಂದರೆ ಈಗ ಪವಿತ್ರ ಗೌಡನನ್ನು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ತನಿಖೆ ಮಾಡುವಾಗ ಸಿಕ್ಕ ಸಾಕ್ಷಾಧಾರಗಳು ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ನೀಡಿದಂಥ ಹೇಳಿಕೆಗಳನ್ನು ಆಧರಿಸಿ ಆಧಾರವಾಗಿ ಇಟ್ಕೊಂಡು ಒಂದು ಮಹಾಜರನ್ನು ಮಾಡಬೇಕಾಗುತ್ತೆ ಸೊ ಅಂದರೆ ಇಡೀ ಘಟನೆ ಆ ದಿನ ಆಕೆ ಕೂಡ ಮನೆಯಿಂದ ಸ್ಪಾಟ್ಗೆ ಬಂದಿದ್ಲು ಏನು ರೇಣುಕಾ ಸ್ವಾಮಿಯ ಹತ್ಯೆ ಆಗುತ್ತೆ ಅಲ್ಲಿಗೆ ಆಕೆ ಕೂಡ ಬಂದಿಲ್ಲ ಅದಾದ ನಂತರ ಪುನಃ ಮನೆಗೆ ಹೋಗಿದ್ಲು ಆ ಸಂದರ್ಭದಲ್ಲಿ ಪವನ್ ಇರ್ಬೋದು ದೇವರಾಜ್ ಇರ್ಬೋದು ಇನ್ನು ಕೆಲವರು ಇದ್ರು ಅನ್ನೋ ಮಾಹಿತಿ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿರುವಂಥದ್ದು ಮತ್ತು ಅದಕ್ಕೆ ಸೂಕ್ತವಾದ ಸಾಕ್ಷಾಧಾರಗಳು ಬೇಕಾಗುತ್ತೆ ಅದನ್ನು ಕಲೆ ಆಗ್ತಾ ಇರುವಂಥದ್ದು ಏನು ನಾವು ಸಿ ಡಿ ಆರ್ ಅಂತ ಹೇಳಿದ್ವಿ ಟವರ್ ಲೊಕೇಶನ್ಗಳನ್ನು ಡಂಪ್ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಒಂದೇ ಕಡೆ ಇರುವಂಥದ್ದು ಅಂದರೆ ಪವಿತ್ರ ಗೌಡರ ಜೊತೆ ಯಾರ್ಯಾರೆಲ್ಲ ಆತರ ಇದ್ರು ಅವರು ಮತ್ತು ಅದರ ಜೊತೆಗೆ ಸಿ ಸಿ ಕ್ಯಾಮ್ರಾಗಳಲ್ಲಿ ಪತ್ತೆಯಾಗಿರುವಂಥ ದೃಶ್ಯಗಳೇನಿತ್ತು ಸೊ ಅವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಒಬ್ಬರಿಗೊಬ್ರು ಇಂಟರ್ ಲಿಂಕ್ಗಳು ಯಾವ ರೀತಿ ಆಗಿದ್ದಾರೆ ಯಾರ್ಯಾರು ಸಂಪರ್ಕದಲ್ಲಿದ್ದರು ಘಟನೆ ಆಗುವ ಮುಂಚೆ ಎಲ್ಲ ಎಲ್ಲಿ ಸೇರಿದ್ರು ಇನ್ಸಿಡೆಂಟ್ ಆದಮೇಲೆ ಎಲ್ಲಿ ಸೇರಿದ್ರು ಯಾರು ಯಾರಿಗೆ ಫೋನ್ ಮಾಡಿದ್ರು ಈಗ ಹಲವು ಆಯಾಮದಲ್ಲಿ ಟೆಕ್ನಿಕಲ್ ಆಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇರ್ತಾರೆ ತನಿಖೆಯನ್ನು ನಡೆಸುವಂಥ ಸಂದರ್ಭದಲ್ಲಿ ಸಿಕ್ಕಂಥ ಸಾಕ್ಷಾತ್ರೆಗಳನ್ನ ಇಟ್ಕೊಂಡು ಮಾಜರಾಗ್ತಾ ಇರುವಂಥದ್ದು ಪವಿತ್ರ ಗೌಡರ ಮನೆಯಲ್ಲಿ ಇವತ್ತು ಮಾಜರ್ ಮಾಡ್ತಾ ಇರುವ ಹಿನ್ನೆಲೆ ಅವತ್ತು ಅವ್ರ ಮನೆಗೆ ಯಾರ್ಯಾರು ಹೋಗಿದ್ದರು ಅಂದರೆ ಪವಿತ್ರ ಗೌಡರನ್ನ ಹೊರತುಪಡಿಸಿ ಇನ್ಯಾರೆಲ್ಲ ಅಲ್ಲಿ ಇದ್ರು ಅನ್ನೋದೊಂದು ಮತ್ತು ಹಣಕಾಸಿನ ವ್ಯವಹಾರ ನಡೆದಿತ್ತು ಅದಕ್ಕೆ ಏನಾದರೂ ಆಕೆಯ ಮನೆಯಿಂದ ಹಣಕಾಸನ್ನು ತಂದಿರ್ಬೋದು ಅನ್ನೋ ಅನುಮಾನಗಳಿದೆ ಅದರ ಜೊತೆಗೆ ಆಕೆ ಅವಳು ಶೆಡ್ಗೆ ಬಂದೋದಂಥ ನಂತರ ಸಿ ಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದ್ದ ದೃಶ್ಯಗಳನ್ನು ಆಧಾರ ಆಕೆ ಧರಿಸ್ಕೊಂಡಂಥ ಡ್ರೆಸ್ ಇರ್ಬೋದು ಸ್ಯಾಂಡಲ್ಸ್ ಇರ್ಬೋದು ಏನೆಲ್ಲ ಜೊತೆಗೆ ಇಟ್ಕೊಂಡು ಬಂದಿದ್ರು ಮೊಬೈಲ್ಸ್ಗಳಿರ್ಬೋದು ಇವೆಲ್ಲವನ್ನು ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ರೆಕಗ್ನೈಸ್ ಮಾಡಿದರೆ ಅದನ್ನು ಇಟ್ಕೊಂಡು ಅದಕ್ಕೆ ಬೇಕಾಗಿರುವ ಸಾಕ್ಷಾಧಾರಗಳು ಅದೇ ಆಗಿರುತ್ತೆ ಯಾಕಂತೇಳಿದರೆ ಇವತ್ತು ಯಾವುದೋ ಡ್ರೆಸ್ನಲ್ಲಿರುವಂತಹ ದೃಶ್ಯಾವಳಿಗಳನ್ನು ಇಲ್ಲಾಂದರೆ ಫೋಟೋವನ್ನು ನಾನು ಹೋಗೇ ಇರಲಿಲ್ಲ ಅವತ್ತು ನನ್ನ ಆ ಡ್ರೆಸ್ಸೇ ಇಲ್ಲ ಆ ಥರದ್ದು ನನ್ನ ಹತ್ರ ಡ್ರೆಸ್ಸೇ ಇರಲಿಲ್ಲ ಅಂತ ಅವರು ಮುಂದಿನ ದಿನಗಳಲ್ಲಿ ಹೇಳ್ಕೋಬೋದು ಸೊ ಆ ಕಾರಣಕ್ಕಾಗಿ ಸಿ ಸಿ ಕ್ಯಾಮ್ರಾ ದೃಶ್ಯಾವಳಿಗಳು ನೋಡೋದ್ರಂ ಸಂದರ್ಭದಲ್ಲಿ ಆಕೆ ಯಾವ ಡ್ರೆಸ್ಸನ್ನು ಹಾಕಿದ್ಲು ಯಾವ ಸ್ಯಾಂಡಲ್ಸನ್ನು ಹಾಕಿದ್ಲು ಅವತ್ತು ಅದನ್ನೇ ಹಾಕೊಂಡು ಹೋಗಿದ್ದು ಆಕೆ ಮನೆಯಲ್ಲಿ ಅದು ಇದೆಯಾ ಇಲ್ವಾ ಅಂತೇಳಿ ಪರಿಶೀಲನೆ ಮಾಡ್ತಾರೆ ಇಲ್ಲ ವಿಚಾರಣೆ ಸಂದರ್ಭದಲ್ಲಿ ಆಕೆಯನ್ನು ಮುಂದೆ ಸಿ ಸಿ ಕ್ಯಾಮ್ರಾನು ಇಟ್ಟು ವಿಚಾರಣೆ ಮಾಡಿದಾಗ ಆಕೆ ಅದನ್ನು ತಪ್ಪು ಇಟ್ಕೊಂಡಿರ್ತಾಳೆ ಸೊ ಅದರ ವಸ್ತುಗಳನ್ನು ರಿಕವರಿ ಮಾಡಬೇಕಾಗುತ್ತೆ ಬಟ್ಟೆಗಳಿರ್ಬೋದು ಸ್ಯಾಂಡಲ್ಸ್ ಫೋನ್ಗಳು ಇರಬಹುದು ಅದರ ಜೊತೆಗೆ ಹಣಕಾಸಿನ ವ್ಯವಹಾರ ಆಗಿದ್ರೆ ಅದನ್ನು ಕೂಡ ರಿಕವರಿಯನ್ನು ಮಾಡಬೇಕಾಗುತ್ತೆ ಅದಷ್ಟೇ ಅಲ್ಲದೆ ಆಕೆಯ ಮನೆಯಲ್ಲಿ ಸಿ ಸಿ ಕ್ಯಾಮ್ರಾ ಇದ್ರೆ ಇಲ್ಲ ಆಕೆಯ ಅಕ್ಕಪಕ್ಕದಲ್ಲಿರುವಂಥ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡೋದ್ರ ಮನೆಗೆ ಬಂದೋಗಿರುವಂತಹ ವೆಹಿಕಲ್ಸ್ ಗಳು ಇರಬಹುದು ಇತರ ಇರಬಹುದು ಯಾರೆಲ್ಲ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡಿರ್ತಾರೆ ಈ ಸಂಬಂಧ ಇವತ್ತು ಮಾಜರನ್ನ ಮಾಡ್ತಾ ಇರುವಂತದ್ದು ಅದರ ಜೊತೆಗೆ ಶೆಡ್ ಕೂಡ ಈಗಾಗಲೇ ಇತರ ಆರೋಪಿಗಳನ್ನ ಕರ್ಕೊಂಡು ಹೋಗಿರುವಂತದ್ದು ಅಷ್ಟೇ ಅಲ್ಲದೆ ದರ್ಶನ್ ಅವರನ್ನು ಕೂಡ ಈಗ ಮೈಸೂರಿಗೆ ಕರ್ಕೊಂಡು ಹೋಗುವ ಚಿಂತನೆಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದಿರ್ತಾರೆ ಈ ಹಿನ್ನೆಲೆಯಲ್ಲಿ ಮೈಸೂರಿಗೆ ಕರ್ಕೊಂಡು ಹೋಗಿ ಇವತ್ತು ಮಾಜೂರು ಮಾಡುವ ನಿಟ್ಟಿನಲ್ಲಿ ಪೊಲೀಸರು ಚಿಂತನೆ ನಡೆಸಿರುವಂಥದ್ದು ಒಂದು ಕಡೆ ಅಭಿಮಾನಿಗಳು ಇನ್ನೊಂದು ಕಡೆ ಭದ್ರತೆ ಎರಡೂ ಪ್ರಶ್ನೆ ಇರುತ್ತೆ ಪೊಲೀಸರಿಗೆ ಹೀಗಾಗಿ ಇವತ್ತು ಸಂಜೆ ಹೋಗ್ತಾರ ನಾಳೆ ಹೋಗ್ತಾರ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ ಸೌಖ್ಯ ಸಂತೋಷ್ ಇನ್ನೊಂದೇನಂತಂದ್ರೆ ಈ ಕೊಲೆ ಕೇಸ್ ಆದ ಬಳಿಕ ಅನೇಕ ಸಾಕ್ಷಿಗಳನ್ನ ನಾಶ ಮಾಡೋದಕ್ಕೆ ಅಂತ ಕೂಡ ಆರೋಪಿಗಳು ಪ್ರಯತ್ನ ಪಟ್ಟಿದ್ರು ಒಂದು ಈ ಕಾರ್ ಮೇಲೆ ಇದ್ದಂತಹ ಫೋಟೋ ಇರ್ಬೋದು ಮತ್ತೆ ಡಿ ಬಾಸ್ ಅನ್ನುವಂಥ ಅಕ್ಷರಗಳನ್ನ ಕೂಡ ರಿಮೋವ್ ಮಾಡಿದ್ರು ಅದೇ ರೀತಿಯಾಗಿ ಈಗ ಪವಿತ್ರ ಮನೆ ಮಹಾಜರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಅಲ್ಲೊಂದು ಸಿ ಸಿ ಟಿ ವಿ ಕೂಡ ಕಾಣಿಸ್ತಾ ಇದೆ ಆ ಸಿ ಸಿ ಟಿ ವಿ ಕಂಡೀಷನ್ ಇದೆಯಾ ಅಥವಾ ಏನಾದರೂ ಸಾಕ್ಷಿ ನಾಶ ಮಾಡೋದಕ್ಕೆ ಅಂತ ಪ್ರಯತ್ನ ಪಟ್ರು ಅನ್ನುವಂಥ ಮಾಹಿತಿ ಏನಾದರೂ ಸಿಗ್ತಾ ಇದೆಯಾ ಸೊಕೆ ಅದು ಪೊಲೀಸರ ತನಿಖಾ ನಂತರ ಗೊತ್ತಾಗಬೇಕಾಗಿರ ಅಂತ ಪೊಲೀಸರು ಈಗಷ್ಟೇ ಮಾಜರ್ಗೆ ಹೋಗಿರುವಂಥದ್ದು ಆಮೇಲೆ ಸಿ ಸಿ ಕ್ಯಾಮ್ರಾ ಇತ್ತಾ ಇಲ್ವಾ ಅದರ ಡಿ ವಿ ಆರ್ ತೆಗೆದುಕೊಂಡು ಹೋಗಿದ್ದೀರಾ ಇಲ್ಲ ಅದನ್ನು ನಾಶ ಮಾಡಿದಾರಾ ಇಲ್ಲ ಸಿ ಸಿ ಕ್ಯಾಮ್ರಾ ವರ್ಕಿಂಗಲ್ಲಿ ಇತ್ತಾ ಇಲ್ವ ಅನ್ನೋದೆಲ್ಲೂ ಕೂಡ ಪೊಲೀಸರ ಮಾಜರ್ ಪ್ರಕ್ರಿಯೆ ಮುಗಿದ ನಂತರ ಅವೆಲ್ಲವನ್ನು ಕೂಡ ಚೆಕ್ ಮಾಡಿಸ್ಬೇಕಾಗತ್ತೆ ಸಿ ಸಿ ಕ್ಯಾಮ್ರಾ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲ ಡಿ ವಿ ಆರ್ ಇಲ್ಲ ಅಂತೇಳಿದರೆ ಏನು ಬೇಕಾದ್ರೂ ಹೇಳ್ಬೋದು ಇರಲಿಲ್ಲ ಅಂತಲೂ ಹೇಳ್ಬೋದು ಸೊ ಆದರೆ ಅದನ್ನು ಇತ್ತೋ ಇಲ್ವೋ ಅಂತ ಬರೀ ಮೇಲ್ನೋಟಕ್ಕಷ್ಟೇ ಹೇಳಲಿಕ್ಕಾಗಲ್ಲ ಯಾಕಂದರೆ ಕೋರ್ಟ್ ಯಾವತ್ತೂ ಯಾವುದೇ ವಿಚಾರವಾದರೂ ಅದಕ್ಕೆ ಸಾಕ್ಷ್ಯಾಧಾರಗಳನ್ನು ಕೇಳುತ್ತೆ ಹೀಗಾಗಿ ಎಕ್ಸ್ಪರ್ಟ್ಸ್ ಗಳನ್ನ ಪೊಲೀಸರು ಎಕ್ಸ್ಪರ್ಟ್ಸ್ ಕರೆಸಿ ಅದನ್ನ ಪರಿಶೀಲನೆ ಮಾಡಬೇಕು ಪರಿಶೀಲನೆ ಮಾಡಿದ ಬಳಿಕ ಎಕ್ಸ್ಪರ್ಟ್ಸ್ ಕೊಡುವಂತಹ ಆಧಾರದ ವರದಿ ಏನಿರುತ್ತೆ ಆ ವರದಿಯನ್ನು ಇಟ್ಕೊಂಡು ಪೊಲೀಸರು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಅಲ್ಲಿ ಕ್ಯಾಮ್ರಾ ಇತ್ತ ಕ್ಯಾಮ್ರಾ ವರ್ಕಿಂಗ್ ಅಲ್ಲಿ ಇತ್ತ ಇಲ್ವಾ ಡಿ ವಿರ್ ತೆಗೆದುಕೊಂಡು ಹೋಗಿದ್ರೆ ಡಿ ವಿ ಆರ್ ಇತ್ತ ಸೊ ಇವೆಲ್ಲವನ್ನೂ ಕೂಡ ಪೊಲೀಸರು ಒಂದು ವರದಿಯನ್ನು ಸಿದ್ಧಪಡಿಸಿದ ಬಳಿಕ ಆ ವರದಿ ತ್ರೂ ಯಾಕೆಂದ್ರೆ ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಕೋರ್ಟ್ ಕೇಳುವಂತದ್ದು ಯಾರು ಯಾರ ಮೇಲೆ ಬೇಕಾದರೂ ಆರೋಪವನ್ನು ಮಾಡಬಹುದು ಆರೋಪ ಸಾಬೀತಾಗಬೇಕು ಅನ್ನೋದಕ್ಕೆ ಸಾಕ್ಷ್ಯಾಧಾರ ಬೇಕು ಸೊ ಇಲ್ಲಿ ಸಾಕ್ಷ್ಯಾಧಾರ ಇದ್ರೆ ಅಷ್ಟೇ ಇಡೀ ಪ್ರಕರಣದಲ್ಲಿ ಇವರು ಆರೋಪಿಗಳು ಅಂತ ಗೊತ್ತಾಗುವಂಥದ್ದು ಸೊ ಹಾಗಾಗಿ ಪೊಲೀಸರು ಆ ಬಗ್ಗೆ ಸಾಕ್ಷ್ಯಾಧಾರಗಳು ಏನಿದೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ಮಾಜರ್ ಪ್ರಕ್ರಿಯೆಗಳು ಆಗ್ತಾ ಅದರ ಜೊತೆಗೆ ಇನ್ನು ಕೆಲವೊಂದು ವರದಿಗಳು ದಾಖಲಾತಿಗಳನ್ನು ಕೂಡ ಪೊಲೀಸರು ತೆಗೆದುಕೊಳ್ಬೇಕಾಗುತ್ತೆ ಆ ದಾಖಲಾತಿಗಳು ಎಲ್ಲವನ್ನು ನ್ಯಾಯಾಲಯ ಕೊಟ್ಟರೆ ನ್ಯಾಯಾಲಯ ಪೊಲೀಸರು ಕೊಟ್ಟಿದ್ದೇ ಫೈನಲ್ ಆಗಿರೋದಿಲ್ಲ ಅದು ಅದನ್ನ ಪರಿಶೀಲನೆಯನ್ನು ಮಾಡಬೇಕಾಗುತ್ತೆ ಎಕ್ಸ್ಪರ್ಟ್ಸ್ಗಳು ಯಾರು ಕೊಟ್ಟಿರ್ತಾರೆ ಅದನ್ನ ಚೆಕ್ ಮಾಡಬೇಕಾಗುತ್ತೆ ಸೊ ಇವೆಲ್ಲವನ್ನು ಚೆಕ್ ಮಾಡಿ ನಂತರ ಮುಂದಿನ ಪ್ರೊಸೀಜರ್ ನಡೆಯುವಂತದ್ದು ಸೌಖ್ಯ ಥ್ಯಾಂಕ್ ಯು ಸಂತೋಷ್ ಲೈವ್ ಡೀಟೇಲ್ಸ್ಗೆ